ವೈತು ಕಣ ಬಾಸಿ ಬಿ ಬಾ ಬಾ ವೈತು ಕಣದು ಒಳಗೆ ಓಡ್ ಬರಕಿಲ್ಲ ನೀನು ಬಂದಾಗ ಅದನ್ನೇ ನೋಡ್ತೀಯಲ್ಲ ಕುತ್ಕೊಂಡು ತಿನ್ಕೊಬಿಡ್ತವೆ ನಾಯಿಗಳು ಬಾ ಬಾ ಹೋಗ್ಬಿಡ ಸಿಬಿ ಬಾ ಬಾ ಹಲೋ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ಬೆಕ್ಕು ನೋಡಿ ನಾಯಿ ಕಂಡುಬಿಟ್ಟು ಒಳಗೆ ಓಡ್ ಬಂದಿತ್ತು ನಾನು ಈಚೆ ಬಂದಮೇಲೆ ಈಚೆ ಕೂತ್ಕೊಂಡು ನೋಡ್ತಾ ಕೂತದೆ ಏಕೆಂದರೆ ನಾಯಿಗಳಿಗೆ ಬೆಕ್ಕು ಕಂಡ್ರೆ ಕಚ್ಚೋದು ಜಾಸ್ತಿ ತುಂಬ ನಾಯಿಗಳು ಬರ್ತವೆ ಅವಾಗ ಒಳಗೆ ಎದ್ದು ಬಿದ್ದು ಅಂತ ಓಡ್ ಬರುತ್ತೆ ಎಲ್ಲ ಕೆಲಸ ಎಲ್ಲ ಮುಗೀತು ಬಟ್ಟೆ ಒಂದು ಹಾರಾಕ್ಬೇಕಿತ್ತು ಅದಕ್ಕೆ ಬಟ್ಟೆ ಎಲ್ಲ ಎತ್ಕೋತಾ ಇದ್ದೀನಿ ಹಾರಾಕ್ಬಿಟ್ಟು ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಪಾಸ್ತಾ ಮಾಡಿದ್ದೆ ಅದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ನೋಡಿ ಅದಕ್ಕೆ ಇವಾಗ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಯಾಕೋ ಹೊಟ್ಟೆ ಹಸುವಾಗ್ತಾಯಿತ್ತು ನನ್ನ ಮಗನಿಗೆ ಹಾಲು ಕಾಯಿಸೋಕ್ಕೆ ಹೇಳಿದ್ದೀನಿ ಸಣ್ಣೂರಿಲಿ ಹಾಲು ಕಾಯಿಸೋ ನಿಧಾನಕ್ಕೆ ಕಾಯಿಲಿ ಅಂದ್ಬಿಟ್ಟು ನಾನು ಇವಾಗ ಬಟ್ಟೆ ಹಾರಾಕ್ಬಿಟ್ಟು ಒಂಚೂರು ಹಾಲು ಬೆಲ್ಲ ಹಾಕೊಂಡು ಕುಡಿಬೇಕು ಅಂದ್ಬಿಟ್ಟು ಬಟ್ಟೆ ಹಾರಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಆದರೆ ವಾತಾವರಣ ಇವತ್ತು ಏನು ಗೊತ್ತಾ ನಾವು ಇತ್ತಾಗೆ ಮಳೆನೂ ಹುಯ್ತಾ ಇಲ್ಲ ಇತ್ತಾಗೆ ಬಿಸಿಲು ಅಷ್ಟೊಂದಿಲ್ಲ ಇತ್ತಾಗೆ ಮೋಡನೂ ಇಲ್ಲ ಆ ರೀತಿ ವಾತಾವರಣ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲ ಹೋಗಿ ಮೂರು ಕಾಲ ಮಿಕ್ಸ್ ಆಗಿರೋ ಥರ ಅದೇ ವಾತಾವರಣ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಯಾಕೋ ಬೇಜಾರಾಯಿತು ಅದಕ್ಕೆ ಸಂಜೆ ಮಾಡ್ತಾ ಇದ್ದೀನಿ ಬೆಳಗ್ಗೆದು ರೆಸಿಪಿ ವಿಡಿಯೋ ಮಾಡಿಬಿಟ್ಟು ಆಮೇಲೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ನನ್ನ ಮಗಳು ನೋಡಿ ಆ ಬೆಕ್ಕಿಗೆ ಅಲ್ಲಿ ಬೆಳೆಸಿ ಬೆಳೆಸಿ ತಿನ್ನಿಸಿ ತಿನ್ನಿಸಿ ರೂಢಿ ಮಾಡಿಬಿಟ್ಟಿದ್ದಾಳೆ ಅದು ಕರೆದ ತಕ್ಷಣ ಓಡ್ಬತ್ತದೆ ಅವಳ ಹಿಂದೆ ಅವಳು ಹೇಳ್ದಂಗೆ ಕೇಳ್ತದೆ ಒಂದೊಂದು ಟೈಮು ಅದು ಜ್ಞಾನ ಚೆನ್ನಾಗಿದ್ದಾಗ ಕರಿತಾವಳೆ ಅದು ಬರ್ತಾದೆ ನೋಡಿ ಎಲ್ಲಿ ನೋಡೋರು ನಮ್ಮನೇಲಿ ಅಲ್ಲಿ ಪಿತಿ ಪಿತಿ ಅನ್ನೋ ಯಪ್ಪ ಏನಿವು ಅಲ್ಲಿ ಇಕ್ಕೆ ಕ್ಲೀನ್ ಮಾಡೇ ಸಾಕಾಗದು ಇಲ್ಲಿ ಸಿಬಿ ಬಯಲಿ ಸಿಬಿ ಬಾ ಬಯಲಿ ಬಾ 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 ಸಿಬ್ ಸಿಬಿ ಅಲ್ಲಿ ಇಟ್ಕೊಡ್ತಾಳೆ ಅಂತ ಹತ್ತಿತು ಏನು ಸಿಗಲಿಲ್ಲ ಇಳೀತು ಆದರೂ ನಮ್ಮ ಬೆಕ್ಕು ಅಲ್ಲಿ ಹಿಡ್ಕೊ ತಿನ್ನಕ್ಕೆ ಎರಗಿದ್ಮೇಲೆ ನಮ್ಮನೇಲಿ ಹೌದ್ಕೊತವೆ ಎಲ್ಲೂ ಅಲ್ಲಿನೇ ಕಾಣಿಸಲ್ಲ ಇವಾಗ ಎಷ್ಟೊಂದು ಬೆಕ್ಕು ಸಾಕಿ ಅಷ್ಟು ಪ್ರೀತಿಯಿಂದ ನೋಡಿಕೊಂಡ್ವಿ ಆದರೆ ಕೆಲವೊಂದು ಸತ್ತೋಯ್ತು ಕೆಲವೊಂದು ನಾಯಿನೋ ಏ ಆವೋ ಕಚ್ಚಿ ಸತ್ತೋಯ್ತು ಆದರೆ ಇದೊಂದು ಮಾತ್ರ ತುಂಬ ಸಲ ಅಟ್ಯಾಕ್ ಆಯಿತು ಇದ್ರ ಮೇಲೆ ದೇವ್ರ ದಯದಿಂದ ಬದುಕೊಂತು ನಮ್ಮ ಜೊತೆ ಇರೋ ಪುಣ್ಯ ಇತ್ತೇನೋ ಅದಕ್ಕೆ ಅದಕ್ಕೋಸ್ಕರ ನೋಡೋಣ ನಾನು ಅದನ್ನು ತುಂಬ ಜೋಪಾನವಾಗಿ ನೋಡ್ಕೊತೀನಿ ಇದು ನನ್ನ ಮಗನಿಗೆ ಇದು ನನಗೆ ನನ್ನ ಮಗಳು ಕುಡಿಯಲ್ವಂತೆ ಅದಕ್ಕೆ ನನಗೆ ನನ್ನ ಮಗನಿಗೆ ಹಾಲು ಇದು ಕುಡಿಯಬೇಲ್ಲ ಚೆನ್ನಾಗಿ ಕಾಯಿಸಿರೋ ಹಾಗೆ ಒಂದೆರಡು ಸ್ಪೂನ್ ಕುಡಿಯಬೇಲ್ಲ ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಕಡೆ ಅಂತ ಅಂದ್ಕೊಳ್ಳಿ ನನಗೆ ಸ್ವಲ್ಪ ಸಿಹಿ ಜಾಸ್ತಿ ಇರಲಿ ಐ ಐ ಬಿಡು ನನ್ನ ಕಡಿಮೆ ಇಲ್ಲ ಹಿಂಗೆ ಜಾಸ್ತಿ ಆಗ್ತೀನಿ ಓಕೆನಾ ಸಾಕು ಸಿಹಿ ಆಗಿಬಿಡ್ತದೆ ಸಾಕಷ್ಟೇ ಸ್ವಲ್ಪ ಈಗ ಮಿಕ್ಸ್ ಮಾಡಬೇಕು ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಕರ್ಗುತ್ತೆ ಕುಡಿಯೋದು ತುಂಬ ಅಪರೂಪ ಕುಡಿಬೇಕು ಅನ್ಸ್ಕೊ ಇವತ್ತು ಯಾಕೆ ಹೊಟ್ಟೆ ಅಷ್ಟಾಯಿತು ಅದಕ್ಕೋಸ್ಕರ ಒಂದೊಂದು ಲೋಟ ಹಾಲು ಕುಡಿದ್ಬಿಟ್ರೆ ಆಮೇಲೆ ಅಡುಗೆ ಮಾಡಿ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ
ಒಂಚೂರು ಕುಡಿಯಪ್ಪಿಯ ಓ ನೀನು ಕುಡಿಯೋದಿಲ್ಲ ನಾವೇ ಕುಡಿತೀವಿ ಆಚೆ ಇನ್ನು ತುಂಬ ಬೆಳಕಿದೆ ಕಿಟಕಿಲಿ ಕಾಣಿಸ್ತಾ ಇದೆ ಒಳಗೆ ಸ್ವಲ್ಪ ಕತ್ಲೆ ಥರ ಇತ್ತು ಅದಕ್ಕೆ ಲೈಟ್ ಹಾಕ್ಬಿಟ್ಟು ಕೂತಿದ್ದೀವಿ ಇವಾಗ ಸೂರ್ಯ ಮುಳುಗೋದು ಲೇಟ್ ಅಲ್ವಾ ಇನ್ನು ತುಂಬ ಬೆಳಕಿರುತ್ತೆ 7 ಗಂಟೆ ತನಕ ನನಗೆ ನನ್ನ ಮಗನಿಗೆ ಕುಡಿಬೇಕು ಅನಿಸ್ದಾಗ ಹಾಲೋ ಕಾಫಿನೋ ಟೀನೋ ಯಾವುದೋ ಕುಡಿತಾ ಇರ್ತೀವಿ ನನ್ನ ಮಗಳು ಕೆಲವೊಂದ್ಸಲ ಕುಡಿಯಲ್ಲ ಅವಳು ಕುಡಿತೀನಿ ಅಂದರೆ ಮಾತ್ರ ಕೊಡ್ತೀನಿ ಇಲ್ಲ ಅಂದರೆ ನನಗೆ ಬೇಡ ನೀನೇ ಕುಡಿ ಅಂತಾಳೆ ಅದಕ್ಕೋಸ್ಕರ ಅವಳನ್ನು ಕೇಳ್ತೀನಿ ಕುಡಿತೀನಿ ಅಂದರೆ ಮಾಡ್ಕೊಡ್ತೀನಿ ಇಲ್ಲ ಅಂದರೆ ನಾವೇ ಮಾಡ್ಕೊಂಡು ಕುಡಿತೀವಿ ನಮ್ಮನೆಯವ್ರು ಕಂಪಲ್ಸರಿ ಬೆಳಗ್ಗೆ ಟೈಮ್ ಕೊಡ್ತೀನಿ ಇನ್ನು ಸಂಜೆ ಕಾಫಿ ಟೈಮ್ಗೆ ಇರೋದಿಲ್ವಲ್ಲ ಅವರು ಊಟದ ಟೈಮ್ಗೇ ಬರೋದು ನಾವೇನು ಕಂಪಲ್ಸರಿ ಬೆಳಗ್ಗೆ ಸಂಜೆ ಕುಡಿತೀವಿ ಅನ್ನಲ್ಲ ನಮ್ಗೆ ಯಾವಾಗ ಕುಡಿಬೇಕು ಅನಿಸುತ್ತೆ ಈ ಕಾಫಿನೋ ಟೀನೋ ಹಾಲೋ ಯಾವ್ದು ಕುಡಿಬೇಕು ಅನಿಸುತ್ತೆ ಅದನ್ನು ಮಾಡ್ಕೊಂಡು ಕುಡಿತೀವಿ ಅಷ್ಟೇ ಒಂದೊಂದ್ಸಲ ಕುಡಿಯೋದೇ ಇಲ್ಲ ಯಾರು ಕುಡಿತಾರೆ ಅದನ್ನ ಬೇಜಾರು ಅನಿಸ್ಬಿಡ್ತದೆ ಒಂದೊಂದ್ಸಲ ಕುಡಿಬೇಕು ಅನಿಸ್ತದೆ ಈ ರೀತಿ ಆಗುತ್ತೆ ಏನೋ ಪ್ರಾಜೆಕ್ಟು ಮಾಡ್ತಾ ಇದ್ದಾಳೆ ಇಂಟ್ರೆಸ್ಟಾಗಿ ಇವನು ಹಾಲು ಕುಡಿದ್ಬಿಟ್ಟು ಜೊತೆಗೆ ಜಾಯ್ನ್ ಆಗಿದ್ದಾನೆ ಇವರೆಲ್ಲ ಪ್ರಾಜೆಕ್ಟು ಇವತ್ತು ಸಾಂಬಾರಿತ್ತು ಅನ್ನವನ್ನು ಮಾಡಬೇಕಿತ್ತು ಅಷ್ಟೇ ಜಾಸ್ತಿ ಏನು ಇವತ್ತು ಮಾಡಲ್ಲ ಇವ್ರ ಪ್ರಾಜೆಕ್ಟೆಲ್ಲ ಕಲರಿಂಗ್ ಮಾಡಿ ಮುಗಿಸೋದಕ್ಕೆ ರಾತ್ರಿ 10:30 ಆಯಿತು ನೋಡಿ ಹೆಂಗೆ ಹರಡ್ಕೊಂಡು ಕೂತಿದ್ದಾರೆ ತುಂಬ ಚೆನ್ನಾಗಿ ಬಂತು ಕಷ್ಟಪಟ್ಟು ಬಿಡಿಸಿದ್ರು ಇಬ್ಬರು ಸೇರಿಕೊಂಡು ಇಬ್ಬರು ಏನು ಸುಮ್ಮನೆ ಬಿಡಿಸ್ತಾರ ತುಂಬ ಜಗಳ ತುಂಬ ಪೈಪೋಟಿ ಮಾಡ್ತಾರೆ ಅವ್ರ ಜೊತೆ ವಾದ ಮಾಡಿಕೊಂಡೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಮ್ಮ ಮನೆಯವರು ಇವತ್ತು ಲೇಟ್ ಆಗುತ್ತೆ ಬರೋದು 10:30 ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ನಾವು ಊಟ ಮಾಡಿ ಮಲಗಿರ್ತೀವಿ ಅಂತ ಹೇಳಿದ್ವಿ ಈ ಇವ್ರು ಚಿತ್ರ ಬಿಡಿಸ್ತಾ ಕೂತಿದ್ರು ಒಬ್ರಿಗೊಬ್ರು ಅದು ಸರಿ ಇಲ್ಲ ನೀನು ಇದು ತಪ್ಪು ಮಾಡಿದೆ ಅದು ತಪ್ಪು ಮಾಡಿದೆ ಅಂತ ವಾದ ಮಾಡಿಕೊಂಡು ಇವ್ರ ಜೊತೆ ನಾನು ಸೇರಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಲಾಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಚಿತ್ರ ಆಮೇಲೆ ಅವ್ರು ಬಂದಮೇಲೆ ಊಟ ಮಾಡಿ ಮಲಗಿದ್ವಿ ಇವಾಗ ಬನ್ನಿ ಪಾಸ್ತಾ ಮಾಡೋಣ ರೆಸಿಪಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ ಈಗ ನೀರಿಟ್ಟಿದ್ದೀನಿ ನೀರಿಗೆ ಒಂಚೂರು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀರು ಕುದಿಲಿ ಆಮೇಲೆ ಪಾಸ್ತಾ ಹಾಕ್ಕೊಳ್ಳೋಣ ಕರೆಂಟ್ ಬೇರೆ ಹೋಗಿತ್ತು ಬಂತು ಕರೆಂಟು ಕರೆಂಟ್ ಇಲ್ಲ ಅಂದರೆ ಏನೂ ಕಾಣೋದೇ ಇಲ್ಲ ಒಂದು ಸ್ವಲ್ಪ ಮೋಡ ಥರ ಇರೋದಕ್ಕೆ ನಾನು ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಪಾಸ್ತಾ ತಗೊಂಡಿದ್ದೀನಿ ಎಣ್ಣೆ ಉಪ್ಪು ನೀರು ಇಷ್ಟನ್ನು ಇಟ್ಟು ಕುದಿತಾ ಇತ್ತು ಇವಾಗ ಪಾಸ್ತಾ ಹಾಕೋತಾ ಇದ್ದೀನಿ ಹಾಗೆ ತಿರುಗಿಸ್ಕೋತಾ ಇರಬೇಕು ಹಾಗೆ ತಿರುಗಿಸ್ಕೊತ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ ಒಂದು 10 ನಿಮಿಷ ಹಾಗೆ ತಿರುಗಿಸ್ಕೊತ ಇದ್ದರೆ ಬೇಯ್ಕೊಳ್ಳುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀವಲ್ವಾ ಹಾಗೆ ಗೊತ್ತಾಗುತ್ತೆ ಹೇಗೆ ಬೆಂದಿದೆ ಅನ್ನೋದು ನೋಡಿ ನಮ್ಮ ಬೆಕ್ಕಿಗೂ ಪಾಸ್ತಾ ತಿಂತಾದೆ ಹಸಿದೆ ಒಂದು ಕೆಳಗಡೆ ಬಿದ್ದೋಯ್ತು ಅದನ್ನು ತಿನ್ಕೊಳ್ತಾ ಇದೆ ಮೂಳೆ ಅಂತ ತಿಳ್ಕೊಂಬಿಟ್ಟೈತೆ ಅದು ಏನಪ್ಪ ಇವರು ರೆಸಿಪಿ ಮಧ್ಯದಲ್ಲೂ ಬೆಕ್ಕು ತೋರಿಸ್ತಾರೆ ಅಂತ ನಮ್ಮ ಪಕ್ಕದಲ್ಲೇ ಇರುತ್ತೆ ಯಾವಾಗಲೂ ಅದು ನಮ್ಮ ಜೊತೆಗೆ ಇರೋದ್ರಿಂದ ಒಂದೊಂಚೂರು ಕ್ಲಿಪ್ಪಿಂಗು ಬೇಜಾರು ಮಾಡ್ಕೋಬೇಡಿ ರೆಸಿಪಿ ನೋಡಿ ಇವಾಗ ನೋಡಿ ಹರಡ್ಕೊಂಡೈತೆ ಬೆಂದು ಇವಾಗ ಇದಾಗೈತೆ ಇದನ್ನು ಒಂದು ತೂತು ಬೋಸಿಗೆ ಸೋರ್ಸ್ಕೊಡೋಣ ನೀರೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ತಣ್ಣೀರು ಹಾಕಿ ಅದು ಅಂಟ್ಕೊಳ್ಳದಿರೋ ಥರ ಸ್ವಲ್ಪ ತಣ್ಣೀರು ಹಾಕ್ಬಿಟ್ರೆ ಬಸ್ದ್ಬಿಟ್ಟು ಉದುದ್ರಾಗಿರುತ್ತೆ ನಾವು ಒಂದು ಬೌಲ್ ಹಾಕಿದ್ರೆ ಅದು 4ರಷ್ಟು ಆಗುತ್ತೆ ಪಾಸ್ತಾ ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮಾತ್ರ ನೀರೆಲ್ಲ ನೀಟಾಗಿ ಸೋರುವಂಗೆ ಒಂದು ಸ್ವಲ್ಪ ಈ ಥರ ಕುಲ್ಕ್ಬಿಟ್ಟು ಇಟ್ಬಿಡಿ ಅದು ನೀರು ಸೋರ್ಕೊಂಡಿರುತ್ತೆ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಎಣ್ಣೆ ಸಣ್ಣ ಕೆಚ್ಕೊಂಡಿರೋ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿಂದು ಚಿಲ್ಲಿ ಫ್ಲೆಕ್ಸು ಮೆಣಸಿನ್ಕಾಯಿ ತರಿತರಿಯಾಗಿ ಪುಡಿಯಾಗಿರೋದು ಅದೊಂದು ಸ್ಪೂನ್ ಹಾಕಿದ್ರೆ ಅದೊಂಥರ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ದಪ್ಪ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಏನು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ ಇವಾಗ ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟು ಸ್ವಲ್ಪ ಬೀನೀಸು ಇಷ್ಟನ್ನು ಸಣ್ಣ ಕೆಚ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ
ಒಂಚೂರು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಅದಕ್ಕೂ ಪಾಸ್ತಾಗೂ ಉಪ್ಪು ಹಾಕಿದ್ದೀವಿ, ಅದಕ್ಕೆ ಇದಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಆಗೋದ್ರೆ ಉಪ್ಪು ಉಪ್ಪಾಗೋದ್ರೆ ಚೆನ್ನಾಗಿರಲ್ಲ, ಕಡಿಮೆ ಇದ್ದರೆ ಬೇಕಾದರೆ ಹಾಕೋಬೋದು. ಆಮೇಲೆ ಟೊಮೊಟೊ ಹಾಕ್ತೆ ಒಂದು, ಆಮೇಲೆ ಟೊಮೊಟೊ ಸಾಸ್ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಟೊಮೊಟೊ ಹಣ್ಣೆ ಹೆಚ್ಚಾಗಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಸಾಸು ಹಾಕೊಳ್ತಾ ಇದ್ದೀನಿ. ನೀವು ಚಿಲ್ಲಿ ಸಾಸ್ ಇಲ್ಲ ಅಂತ ಅಂದರೆ ಮೆಣಸಿನ್ಕಾಯಿನ ಪುಡಿ ಯೂಸ್ ಮಾಡಿ. ಏನೋ ಅದು ಅದೇ ಒಂದು ಸಾಸ್ಗಳಿಲ್ಲ ಅಂದರೆ ಮೆಣಸಿನ್ಕಾಯಿನ ಪುಡಿ, ಟೊಮೊಟೊ ಹಣ್ಣೆ ಹೆಚ್ಚಾಕಿ ಇಲ್ಲ ರುಬ್ಬು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ. ನಾನು ಖಾರ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿನ ಪೌಡರ್ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ಬೆಂದಿರೋ ಪಾಸ್ತಾ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಪಾಸ್ತಾ ರೆಸಿಪಿ, ಈಸಿ. ಕ್ವಿಕ್ಕಾಗಿ ಮಕ್ಳಿಗೆ ಏನಾದ್ರು ಡಬ್ಬಿ ಹಾಕಬೇಕು ಅಂದರೆ ಫಾಸ್ಟಾಗಿ ಆಗುತ್ತೆ. ಟ್ರೈ ಮಾಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತವೆ. ಡಯಟ್ ಮಾಡೋರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಿಂದರೆ ಸಾಕು, ಹೆವಿ ಅನಿಸುತ್ತೆ ಈ ಫುಡ್ಡು. ನೀವು ಕೂಡ ಟ್ರೈ ಮಾಡಿ. ನನ್ನ ಮಕ್ಕಳು ತುಂಬ ದಿನದಿಂದ ಕೇಳ್ತಾಯಿದ್ರು, ಅವ್ರಿಗೆ ಇವತ್ತು ಅವ್ರ ಆಸೆ ನೆರವೇರಿಸಿದ್ದೀನಿ. ಮಕ್ಕಳಲ್ವಾ, ಅಯ್ಯೋ ನೋಡಿದ್ದೆಲ್ಲ ಬೇಕು ಅಂತವೆ. ಇವಾಗ ಹೈಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಾಗೇನು ಕೇಳ್ತಿರಲಿಲ್ಲ, ಇವಾಗ ಈ ರೀತಿ ನೋಡಿದ್ದೆಲ್ಲ ಬೇಕು ಅಂತ ಕೇಳ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.